ಪ್ರಭು ಪ್ರಸಾದ್ ಚಾನೆಲಿನ ಎಲ್ಲ ಸಹೋದರ ಸಹೋದರಿಯರಿಗೆ ಸ್ವಾಗತ ಸ್ವಾಗತ ಸುಸ್ವಾಗತ. ಇವತ್ತು ಸೀಮೆ ಬದನೆಕಾಯಿ ಸಿಪ್ಪೆ ಚಟ್ನಿ ಮಾಡೋಣ. ಸೀಮೆ ಬದನೆಕಾಯಿ ಈ ರೀತಿ ಇರುತ್ತೆ. ಸೀಮೆ ಬದನೆಕಾಯಿ ಸಿಪ್ಪೆ ಚಟ್ನಿ ಮಾಡೋದಕ್ಕೆ ಬೇಕಾಗಿರುವಂಥ ಸಾಮಗ್ರಿ, ಸೀಮೆ ಬದನೆಕಾಯಿ ಸಿಪ್ಪೆ ತೆಗೆದು ಒಂದು ಕಪ್ಪು ತೆಗೆದಿಟ್ಕೊಂಡಿದ್ದೀನಿ, ಒಂದು 4 ಸ್ಪೂನಷ್ಟು ತೆಂಗಿನ ತುರಿ, 2 ಹಸಿಮೆಣಸಿನಕಾಯಿ, 2 ಒಣಮೆಣಸಿನಕಾಯಿ, ಕೊತ್ತಂಬರಿ ಸ್ವಲ್ಪ, ಹುಣಸೆಹಣ್ಣು ಸ್ವಲ್ಪ, ಜೀರಿಗೆ, ಉದ್ದಿನ ಬೇಳೆ, ಕಡಲೆಬೇಳೆ, ಒಂದೆರಡು ಸ್ಪೂನ್ ಎಣ್ಣೆ, ಸಾಸಿವೆ, ಹಿಂಗು, ಕರಿಬೇವಿನ ಸೊಪ್ಪು, ರುಚಿಗೆ ತಕ್ಕಷ್ಟು ಉಪ್ಪು. ಈಗ ಒಂದು ಕಡಾಯಿಯಲ್ಲಿ ಸೀಮೆ ಬದನೆಕಾಯಿ ಸಿಪ್ಪೆ ಹಾಕ್ತಾ ಇದ್ದೀನಿ. ಇದು ಹೀಗೆ ಸ್ವಲ್ಪ ಹುರ್ಕೊಳ್ಳೋಣ. ನೀರು ಹೋಗೋವರೆಗೂ ಹೀಗೆ ಸ್ವಲ್ಪ ಹುರಿಯೋಣ. ನೋಡಿ ಎಷ್ಟು ಚೆನ್ನಾಗಿ ನೀರೆಲ್ಲ ಒಣಗೋಗಿದೆ. ಈಗ ಇದನ್ನು ಒಂದು ತಟ್ಟೆಯಲ್ಲಿ ತೆಗಿತಾ ಇದ್ದೀನಿ. ಅದೇ ಬಾಣಲಿಯಲ್ಲಿ ಕಡಲೆಬೇಳೆ ಹಾಕ್ತಾ ಇದ್ದೀನಿ. ಕಡಲೆಬೇಳೆ ಸ್ವಲ್ಪ ಹುರಿದಾದ್ಮೇಲೆ ಉದ್ದಿನ ಬೇಳೆ ಹಾಕ್ತಾ ಇದ್ದೀನಿ. ಈ ಚಟ್ನಿ ಚಪಾತಿ, ಮುದ್ದೆ, ಅನ್ನ ಯಾವುದಕ್ಕೆ ಬೇಕಾದರೂ ಹಾಕೋಬಹುದು. ಫ್ರಿಡ್ಜಲ್ಲಿ ಇಟ್ಟರೆ 4-5 ದಿವಸ ಇಟ್ಕೊಂಡು ಉಪಯೋಗಿಸ್ಬೋದು. ಈಗ ಹಸಿಮೆಣಸಿನ್ಕಾಯಿ ಹಾಕ್ತಾ ಇದ್ದೀನಿ. ಒಣಮೆಣಸಿನ್ಕಾಯಿ 1 ಒಣಮೆಣಸಿನ್ಕಾಯಿ ಇದರಲ್ಲಿ ಹಾಕ್ತಾ ಇದ್ದೀನಿ. ಜೀರಿಗೆ ಹಾಕ್ತಾ ಇದ್ದೀನಿ. ನೋಡಿ ಸ್ವಲ್ಪ ರೋಸ್ ಕಲರ್ ಬಂದಿದೆಯಲ್ವಾ. ಈಗ ತೆಂಗಿನ ತುರಿ ಹಾಕ್ತಾ ಇದ್ದೀನಿ. ಸೀಮೆ ಬದನೆಕಾಯಿ ಸಿಪ್ಪೆ ಹುರಿದಿಟ್ಕೊಂಡಿದ್ವಲ್ಲ ಅದು ಸಹ ಇದರಲ್ಲೇ ಸೇರಿಸ್ತಾ ಇದ್ದೀನಿ. ಇದು 1 ನಿಮಿಷ ಹೀಗೆ ಹುರ್ಕೊಳ್ಳೋಣ. ನೋಡಿ ಈಗ ಇದನ್ನ ಒಂದು ತಟ್ಟೆಯಲ್ಲಿ ತೆಗಿತಾ ಇದ್ದೀನಿ. ತಣ್ಣಗಾದ್ಮೇಲೆ ಒಂದು ಮಿಕ್ಸಿ ಜಾರಿಗೆ ಹುರಿದಿರೋ ಪದಾರ್ಥಗಳನ್ನ ಮಿಕ್ಸಿ ಜಾರಿಗೆ ಸೇರಿಸ್ತಾ ಇದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾ ಇದ್ದೀನಿ, ಹುಣಸೆಹಣ್ಣು, ಒಂಚೂರು ನೀರನ್ನು ಹಾಕಿ ಇದನ್ನು ನೈಸ್ ಪೇಸ್ಟ್ ಮಾಡ್ಕೊಳ್ಳೋಣ. ನೋಡಿ ಹೀಗೆ. ಈಗ ಇದನ್ನು ಸರ್ವಿಂಗ್ ಬೌಲಲ್ಲಿ ತೆಗಿತಾ ಇದ್ದೀನಿ. ಈಗ ಈ ಚಟ್ನಿಗೆ ಒಗ್ಗರಣೆ ಕೊಟ್ಕೊಳ್ಳೋಣ. ಒಂದು ಚಿಕ್ಕ ಬಾಣಲಿಯಲ್ಲಿ 2 ಸ್ಪೂನ್ ಎಣ್ಣೆ ಹಾಕ್ತಾ ಇದ್ದೀನಿ. ಎಣ್ಣೆ ಬಿಸಿಯಾದ ಮೇಲೆ ಸಾಸಿವೆ, ಹಿಂಗು, ಕರಿಬೇವಿನ ಸೊಪ್ಪು, 1 ಒಣಮೆಣಸಿನ್ಕಾಯಿ ಎತ್ತಿಟ್ಕೊಂಡಿದ್ವಲ್ಲ ಅದು ಮುರಿದು ಇದಕ್ಕೆ ಹಾಕ್ತಾ ಇದ್ದೀನಿ. ನೋಡಿ ಒಗ್ಗರಣೆ ರೆಡಿಯಾಗಿದೆ. ಈ ಒಗ್ಗರಣೆ ಚಟ್ನಿ ಮೇಲೆ ಹಾಕ್ತಾ ಇದ್ದೀನಿ. ಸೀಮೆ ಬದನೆಕಾಯಿ ಸಿಪ್ಪೆ ಚಟ್ನಿ ರೆಡಿ.